ಜ್ಞಾನದೀಪ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಜ್ಞಾನದೀಪ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ವಿದ್ಯಾರ್ಥಿಗಳೇ ಲಾಸ್ಟ್ ಕ್ಲಾಸಲ್ಲಿ ಅದು ಕಳೆದ ಸಂಚಿಕೆಯಲ್ಲಿ ನಾವು ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋರಿನ್ಸ್ ದ್ವಿತೀಯ ಯು ಕೆಮಿಸ್ಟ್ರಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಪ್ರಿಪ್ರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋರಿ ದಟ್ ಈಸ್ ಬೈ ಯೂಸಿಂಗ್ ಆಲ್ಕೋಹಾಲ್ಸ್

एस एंड टू रियान कंसिडर S दें वाटू सब्सटिट्यूशन एन अरे न्यूक्लियोफि टू अब बैमालिक्युल इट इस नथिंग बट बैमालिकुलाुक्लियोफि सूशन clear? क्लियर सो मॉलिक्युलर न्यूक्लियोफिलिक

ಸೊ ದಟ್ ಈಸ್ ಹೈಡ್ರಾಕ್ಸೈಡ್ ಅಯಾನ್ ಜೊತೆ ಟ್ರೀಟ್ ಮಾಡಿದಾಗ ದಿಸ್ ಹೈಡ್ರಾಕ್ಸೈಡ್ ಅಯಾನ್ ಏನು ಮಾಡುತ್ತೆ ಸೊ ಕ್ಲೋರಿನ್ನ ರೀಪ್ಲೇಸ್ ಮಾಡುತ್ತೆ ಬೈ ಅಟ್ಯಾಕಿಂಗ್ ಫ್ರಮ್ ಬ್ಯಾಕ್ ಸೈಡ್ ಸೊ ಹೈಡ್ರಾಕ್ಸೈಡ್ ಅಯಾನ್ ಸಿ ಹೆಚ್ ತ್ರೀ ಸಿ ಎಲ್ನ ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡಿ ಸಿ ಎಲ್ನ ರೀಪ್ಲೇಸ್ ಮಾಡಿ ಓ ಹೆಚ್ ಸಿ ಹೆಚ್ ತ್ರೀ ಅಲಾಂಗ್ ವಿತ್ ದ ಲಾಸ್ ಆಫ್ ಸಿ ಎಲ್ ಮೈನಸ್ ಸೊ ಆ್ಯಂಡ್ ದಿಸ್ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ಎಸ್ ಎನ್ ಟು ರಿಯಾಕ್ಷನ್ ಒಂದು ಸ್ಪೆಸಿಫಿಕ್ ಎಕ್ಸಾಂಪಲ್ ನಾನು ತೊಗೊಂಡೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಸೊ ಹೈಡ್ರಾಕ್ಸೈಡ್ ಯಾನ್ ಸಿ ಹೆಚ್ ಥ್ರಿ ಸಿ ಎಲ್ ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡಿ ಸೊ ಸಿ ಎಲ್ ಏನು ಮಾಡುತ್ತೆ ರಿಮೂವ್ ಮಾಡುತ್ತೆ ಇಲ್ಲಿ ಏನು ರಿಪ್ಲೇಸ್ ಆಗ್ತಾ ಇದೆ ನ್ಯೂಕ್ಲಿಯೋಫೈಲ್ ದಿಸ್ ಕ್ಲೋರೈಡ್ ನ್ಯೂಕ್ಲಿಯೋಫೈಲ್ ಈಸ್ ರಿಪ್ಲೇಸ್ಡ್ ಬೈ ಹೈಡ್ರೋಕ್ಸೈಡ್ ನ್ಯೂಕ್ಲಿಯೋಫೈಲ್ ಹೆನ್ಸ್ ಇಟ್ ಈಸ್ ಕಾರ್ಡ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಸೊ ಬಟ್ ವೈ ವಿ ಆರ್ ಕಾಲಿಂಗ್ ಇಟ್ ಆಸ್ ಬೈ ಮಾಲಿಕ್ಯುಲರ್ ಸೊ ಇಲ್ಲಿ ನೋಡಿ ರೇಟ್ ಆಫ್ ದಿಸ್ ರಿಯಾಕ್ಷನ್ ಅಕಾರ್ಡಿಂಗ್ ಟು ಕೆಮಿಕಲ್ ಕ್ಯಾನೆಟಿಕ್ಸ್

ಸೊ ಇಲ್ಲಿ ಎಸ್ ಎನ್ ಟು ರಿಯಾಕ್ಷನಲ್ಲಿ ಆರ್ಡರ್ ಏನು ಮಾಡುತ್ತೆ ಟೂ ನಥಿಂಗ್ ಬಟ್ ಇಟ್ ಫಾಲೋಸ್ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ ಸೊ ಯೂಶ್ವಲಿ ಎಕ್ಸಾಮಲ್ಲಿ ಎಸ್ ಎನ್ ಟು ರಿಯಾಕ್ಷನ್ದು ಮೆಕ್ಯಾನಿಸಮ್ ಕೇಳ್ತಾರೆ ಸೊ ನಾನು ಸುಮ್ಮನೆ ಸಿಂಪಲ್ಲಾಗಿ ಬರೋ ತೋರಿಸ್ತಿದ್ದೀನಿ ಸೊ ಏನು ತಗೊಳ್ತಾ ಇದ್ದೀನಿ ಹೈಡ್ರಾಕ್ಸೈಡ್ ಹೈಡ್ರಾಕ್ಸೈಡಯಾನ್ ಯಾವುದ್ರ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಸಿ ಎಚ್ ಥ್ರಿ ಸಿ ಎಲ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ದಿಸ್ ಈಸ್ ಸ್ಲೋ ಸ್ಟೆಪ್ ಅಥವಾ ಅದನ್ನು ಆರ್ ಡಿ ಎಸ್ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಅಂತ ಕರಿತೀವಿ ಸೊ ಇಲ್ಲೇನಾಗುತ್ತೆ ದಿಸ್ ಓ ಎಚ್ ಮೈನಸ್ ಕಾರ್ಬನ್ ಅಟ್ಯಾಕ್ ಮಾಡುತ್ತೆ ಕಾರ್ಬನ್ ಅಟ್ಯಾಕ್ ಮಾಡಿದಾಗ ಒಂದು ಇಂಟರ್ಮೀಡಿಯೇಟ್ ಫಾರ್ಮೇಷನ್ ಆಗತ್ತೆ ಸೊ ಈ ಇಂಟರ್ಮೀಡಿಯೇಟಲ್ಲಿ ಏನಾಗಿದೆ ನೋಡಿ ಕಾರ್ಬನ್ ಟು ಕ್ಲೋರೈಡ್ ಬಾಂಡ್ ಬ್ರೇಕ್ ಆಗಿದ್ದರೆ ಕಾರ್ಬನ್ ಟು ಆಕ್ಸೈಡ್ ಪಾರ್ಶಿಯಲಿ ಏನಾಗಿರುತ್ತೆ ಫಾರ್ಮೇಷನ್ ಆಗಿದೆ ಫರ್ದರ್ ಫಾಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಕಂಪ್ಲೀಟ್ ಬ್ರೇಕ್ ಆಗುತ್ತೆ ಹೆನ್ಸ್ ಇಟ್ ಫಾರ್ಮ್ಸ್ ಓ ಎಚ್ ಸಿ ಎಚ್ ತ್ರೀ ಸೊ ಕ್ಲೋರೋಮಿಥೆನ್ ಆರ್ ಮೀಥೈಲ್ ಕ್ಲೋರೈಡ್ ಮಾಲಿಕ್ಯೂಲ್ ಹೈಡ್ರಾಕ್ಸೈಡ್ ಜನ್ ರಿಯಾಕ್ಟ್ ಆಗಿ ಇಂಟರ್ಮಿಡಿಯೇಟ್ ಫಾರ್ಮೇಷನ್ ಆಯಿತು ದಟ್ ಈಸ್ ಸ್ಲೋ ಸ್ಟೆಪ್ ಫಾಸ್ಟ್ ಸ್ಟೆಪಲ್ಲಿ ಏನು ಫಾರ್ಮೇಷನ್ ಆಗುತ್ತೆ ನಿಮಗೆ ಮೀಥೈಲ್ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ ದಿಸ್ ಇಸ್ ಎಸ್ಸೆಂಟು ರಿಯಾಕ್ಷನ್ ಇಲ್ಲಿ ನೋಡಿ ಸಿ ಯಲ್ಲಿ ನಿಮಗೆ ಕಾರ್ಬನಿನ ಲೆಫ್ಟ್ ಸೈಡ್ ಬಂದರೆ ಅಲ್ಲಿ ನಮಗೆ ಓ ಎಚ್ ರೈಟ್ ಸೈಡಿಗೆ ಬರುತ್ತೆ ಎಸ್ಸೆಂಟು ರಿಯಾಕ್ಷನ್ನ ನಾವು ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಇಲ್ಲಿ ಕಾನ್ಫಿಗರೇಷನ್ ಇನ್ವರ್ಷನ್ ಆಗುತ್ತೆ ಅಂತ ಕರಿತೀವಿ ಸೊ ಹೇಗಾಗುತ್ತೆ ನಾನು ಸ್ವಲ್ಪ ತ್ರೀ ಡೈಮೆನ್ಷನಲ್ ಡಯಾಗ್ರಾಮ್ ಬರುತ್ತೆ ತೋರಿಸ್ತಿದ್ದೀನಿ ಒ ಹೆಚ್ ಮೈನಸ್ ವೆಂಟ್ರೀಟೆಡ್ ವಿತ್ ಯಾವುದ್ರ ಜೊತೆ ಟ್ರೀಟ್ ಮಾಡ್ತಾ ಇದ್ದೀವಿ ಸೊ ಇದು ಗೊತ್ತಿದೆ ಅಲ್ವಾ ನಿಮಗೆ ಕ್ಲೋರೋಮೀಥನ್ ಜೊತೆ ಟ್ರೀಟ್ ಮಾಡ್ತಾ ಇದ್ದೀನಿ ಸೊ ಕ್ಲೋರೋಮೀಥನ್ ಜೊತೆ ಟ್ರೀಟ್ ಮಾಡಬೇಕಾದ್ರೆ ಇದು ಯಾವ ಸ್ಟೆಪ್ಪು ಸ್ಲೋ ಸ್ಟೆಪ್ ನಥಿಂಗ್ ಬಟ್ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಒ ಎಚ್ ಮೈನಸ್ ಕಾರ್ಬನ್ ಆಟಮ್ನ ಏನು ಮಾಡುತ್ತೆ ಅಟ್ಯಾಕ್ ಮಾಡುತ್ತೆ ಸೊ ಅಟ್ಯಾಕ್ ಮಾಡಿದಾಗ ಏನು ಬರುತ್ತೆ ನಮಗೆ ಇಂಟರ್ಮೀಡಿಯೇಟ್ ಬರುತ್ತೆ ಓಕೆ ಇಂಟರ್ಮೀಡಿಯೇಟ್ ಬಂತು ಸೊ ಇಂಟರ್ಮಿಡಿಯೇಟ್ ಏನಾಗುತ್ತೆ ಫಾಸ್ಟ್ ಸ್ಟೆಪ್ಪಲ್ಲಿ ಸಿ ಎಲ್ ಮೈನಸ್ನ ಕಂಪ್ಲೀಟಾಗಿ ಡೊನೇಟ್ ಮಾಡುತ್ತೆ ಸಿ ಎಲ್ ಮೈನಸ್ ಡೊನೇಟ್ ಮಾಡಿದ ತಕ್ಷಣ ಪ್ರಾಡಕ್ಟ್ ಏನು ಬರುತ್ತೆ ನಮಗೆ ಮೆಥನಾಲ್ ಬರುತ್ತೆ ಓಕೆ ಸೊ ಈಗ ನೋಡಿ ಕಾನ್ಫಿಗ್ರೇಷನ್ ಏನಾಗಿದೆ ಇಲ್ಲಿ ರಿವರ್ಸ್ ಆಗಿದೆ ನಥಿಂಗ್ ಬಟ್ ಉಲ್ಟ ಆಗಿದೆ ಸೊ ಅದನ್ನು ನಾವೇನಂತ ಕರಿತೀವಿ ಇನ್ವರ್ಷನ್ ಆಫ್ ಕಾನ್ಫಿಗ್ರೇಷನ್ ಅಂತ ಕರಿತೀನಿ ಸೊ ಇಲ್ಲಿ ಏನು ಎಲಿಮೆಟ್ ಆಗುತ್ತೆ ಪ್ಲಸ್ ಸಿ ಎಲ್ ಮೈನಸ್ ಎಲಿಮಿನೆಟ್ ಆಗುತ್ತೆ ದಿಸ್ ಈಸ್ ಎಸ್ ಟು ರಿಯಾಕ್ಷನ್ ದಟ್ ಈಸ್ ಬೈಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಸೊ ಬೈಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಏನಾಯಿತು ದ ರಿಯಾಕ್ಷನ್ ಬಿಟ್ವೀನ್ ಕ್ಲೋರೋಮೀಥೇನ್ ಆ್ಯಂಡ್ ಹೈಡ್ರಾಕ್ಸೈಡ್ ಆನ್ ಈಲ್ಸ್ ವಾಟ್ ಮೀಥೈಲ್ ಆಲ್ಕೋಹಾಲ್ ನಥಿಂಗ್ ಬಟ್ मेथना ही रियाक्षनु बइमालिकुला न्यूक्लियोफि सब्सटिट्यूशन सो मेकानिज हेगा सो क्लोरो नथिंग बट मिथल क्लोरइड ऐन हईड्राक्सइड बैक्सइड आरो सैड अटैक दिस स्लो स्टे अंड इंटर्मीडियेट इस फॉम्ड सो अकर्डिंग टू केमिकल कैनडिक्स वि नो दट स्लो स्टेज आलवेज रेट डिटर्मिंग स्टेप हेन्स रेट आफ् दिसन इसटी प्रपोर्शनल टू कांसंट्रेशन आफ् मिथल क्लोरइड आंड कॉन्संट्रेशन आफ्

ನೀವೇ ಗೆಸ್ ಮಾಡ್ಬೋದು ಎಸ್ ಎನ್ ಟು ಅಂದರೆ ಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆ ಟು ಅಂದರೆ ಏನು ಯೂಸ್ ಮಾಡ್ತಾ ಇದ್ದೀನಿ ಮಾಲಿಕ್ಯುಲರ್ ಅಂತ ಯೂಸ್ ಮಾಡ್ತಾ ಇದ್ದೀನಿ ದೇರ್ ಫೋರ್ ಎಸ್ ಎನ್ ಟು ಬದಲು ನಾನು ಎಸ್ ಎನ್ ಒನ್ ತೊಗೊಂಡ್ರೆ ಏನಾಗತ್ತೆ ಸೊ ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ ಏನು ಗೆಸ್ ಮಾಡಿದ್ರೆ ಹೇಳಿ ಎಸ್ ಎನ್ ಒನ್ ಅಂದರೆ ಒನ್ ಈಸ್ ನಥಿಂಗ್ ಬಟ್ ಯೂನಿಮಾಲಿಕ್ಯುಲರ್ ದೇರ್ ಫೋರ್ ದಿಸ್ ಈಸ್ ಯೂನಿಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಸೊ ಯೂನಿಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ಸ್ ಸಬ್ಸ್ಟಿಟ್ಯೂಷನಲ್ಲಿ ಏನಾಗುತ್ತೆ ಸೊ ಯೂನಿಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ಸ್ ಸಬ್ಸ್ಟಿಟ್ಯೂಷನಲ್ಲಿ ಐ ಎಮ್ ಗೋಯಿಂಗ್ ಟು ಕನ್ಸಿಡರ್ ಸಿ ಹೆಚ್ ತ್ರೀ ತ್ರೈಸ್ ಸಿ ಬಿ ಆರ್ ನಥಿಂಗ್ ಬಟ್ ಏನಿದು ಟರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್ ಸೊ ಟರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್ ಏನಾದರೂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಯಿತು ಅಂದರೆ ದ ರಿಯಾಕ್ಷನ್ ಬಿಟ್ವೀನ್ ಹೈಡ್ರೋಕ್ಸೈಡ್ ಅಂಡ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಸರಿ ಹೈಡ್ರಾಕ್ಸೈಡ್ ಎಲ್ಲಿಂದ ಬರುತ್ತೆ ಸೊ ಹೈಡ್ರಾಕ್ಸೈಡ್ ಬೇಕು ಅಂದ್ರೆ ಏನು ಟ್ರೀಟ್ ಮಾಡಬೇಕು ಯಾವುದಾದ್ರೂ ಬೇಸ್ ಯೂಸ್ ಮಾಡ್ತೀವಿ ಲೈಕ್ ಎನ್ ಎ ಓ ಎಚ್ ಆರ್ ಕೆ ಓ ಎಚ್ ಟ್ರೀಟ್ ಮಾಡಿದಾಗ ಸೊ ಟರ್ಷರಿ ಬ್ಯೂಟೈಲ್ ಬ್ರೋಮೈಡಲ್ಲಿರೋ ಬಿ ಆರ್ ಮೈನಸ್ ಕಂಪ್ಲೀಟ್ಲಿ ರೀಪ್ಲೇಸ್ಡ್ ಬೈ ಓ ಎಚ್ ಮೈನಸ್ ಏನಾಗ್ತಾ ಇದೆ ನ್ಯೂಕ್ಲಿಯೋಫೈಲ್ ಸಬ್ಸ್ಟಿಟ್ಯೂಷನ್ ಆಗ್ತಾ ಇದೆ ಯೂಶಲಿ ನಿಮಗೆಲ್ಲ ಸ್ಪೋರ್ಟ್ಸ್ಗಳಿಗೆ ಗೊತ್ತಿರತ್ತೆ ಫುಟ್ಬಾಲ್ ಕ್ರಿಕೆಟಲ್ಲಿ ಯಾರಾದರೂ ರೀಪ್ಲೇಸ್ ಮಾಡ್ತೀವಿ ಯಾರನ್ನ ಪ್ಲೇಯರ್ನ इंजुरी आगिरो प्लेयरन रीप्ले फुटबाला यूशली ऐन करितार सब्स्टिट्यूशन सब्सटिट्यूशन करतर सब्स्टिट्यूशन इज नथिंग बट रिप्लेसिंग वन प्लेयर बै अनदर प्लेयर इलू अस्टे रीप्लेंग वन अया बै अनदर अयो सो इील विंड विच थ्री थ्रई सी ओ ह्लि मैनस टर्शियरी ब्यूट

ಸ್ಟೆಪ್ ಅನ್ನು ನಾವು ಫಾರ್ಮೇಷನ್ ಆಫ್ ಕಾರ್ಬೋ ಕ್ಯಾಟಯಾನ್ ಅಂತ ಕರೀತೀವಿ ಕ್ಯಾಟಯಾನ್ ಅಂದರೆ ಏನು ಕಾರ್ಬನ್ ಕ್ಯಾರಿಂಗ್ ಪಾಸಿಟಿವ್ ಚಾರ್ಜ್ ಕಾರ್ಬನ್ ಮೇಲೆ ಏನಾದರೂ ಪಾಸಿಟಿವ್ ಚಾರ್ಜ್ ಬಂದರೆ ಸಚ್ ಟೈಪ್ ಆಫ್ ಸ್ಪೀಸಿಸ್ ಆರ್ ಕಾರ್ಬೋ ಕಾರ್ಬೋಕ್ಯಾಟಯಾನ್ಸ್ ಸೊ ಕ್ಯಾಟಯಾನ್ ಹೇಗೆ ಫಾರ್ಮೇಷನ್ ಆಗುತ್ತೆ ಸೊ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ದಟ್ ಈಸ್ ಸಿ ಎಚ್ ತ್ರೀ ತ್ರೈಸ್ ಸಿ ಬಾಂಡೆಡ್ ಟು ಬಿ ಆರ್ ಟರ್ಶರಿ ಬ್ಯೂಟೈಲ್ ಬ್ರೋಮೈಡ್ ಕನ್ಸಿಡರ್ ಮಾಡಿದ್ದೀನಿ ಈ ಟರ್ಶರಿ ಬ್ಯೂಟೈಲ್ ಬ್ರೋಮೈಡ್ ಏನಾಗತ್ತೆ ಸ್ಲೋ ಸ್ಟೆಪ್ಪಲ್ಲಿ ಈ ಬಿ ಆರ್ ಮೈನಸ್ನ ಕಂಪ್ಲೀಟಾಗಿ ಡೊನೇಟ್ ಮಾಡುತ್ತೆ ನಥಿಂಗ್ ಬಟ್ ಬಿ ಆರ್ ಮೈನಸ್ ಸಪ್ರೇಟ್ ಆಗುತ್ತೆ ಹ್ಯಾನ್ಸ್ ಸಿ ಎಚ್ ತ್ರೀ ಸಿ ಹೆಚ್ ತ್ರೀ ಇಲ್ಲಿ ನೋಡಿ ಸೊ ಬಿ ಆರ್ ಹೋಗ್ಬೇಕಾದ್ರೆ ಅಲಾಂಗ್ ವಿತ್ ಬಾಂಡ್ ಪೇರ್ ಹೋಯಿತು ಸೊ ಅಲಾಂಗ್ ವಿತ್ ಬಾಂಡ್ ಪೇರ್ ಹೋಯಿತು ಅಂದರೆ कॉबन चार्ज बढ़ता है, प्लस बढ़ता है, दिस वाट वि कलटैज कारबो क्याटन सो एक्साम तुम केर्फुल अबर्वी कारबन मेल पॉजिटिव चारज बरिया मरीबे सो दिसज फार्मेशन आफ् कॉबो क्याटन स्लो स्टे सैकेंडन दट स्टेप टू सो स्टेप टू नैन दि न्यूक्लियोफल ओ एच मैनस अटैक देप टू इस अटैक आफ ನ್ಯೂಕ್ಲಿಯೋಫೈಲ್ ಸ್ಟೆಪ್ ಟು ಈಸ್ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಸೊ ಸ್ಟೆಪ್ ಓನಲ್ಲಿ ಫಾರ್ಮೇಷನ್ ಆಗಿರೋ ಕಾರ್ಬೋಕ್ಯಾಟೈನ್ ನಾನು ಕನ್ಸಿಡರ್ ಮಾಡ್ಕೊತೀನಿ ದಟ್ ಈಸ್ ಸಿ ಎಚ್ ತ್ರೀ ಸಿ ಹೆಚ್ ತ್ರೀ ಸಿ ಹೆಚ್ ತ್ರೀ ಪ್ಲಸ್ ಇದೆ ನಾನು ಮರೀತಾ ಇಲ್ಲ ಕಾರ್ಬೋಕ್ಯಾಟೈನ್ ಬರೆಯೋದು ಇಲ್ಲೇನು ಅಟ್ಯಾಕ್ ಆಗ್ತಾ ಇದೆ ಹೈಡ್ರೋಕ್ಸೈಡ್ ಏನ್ ಅಟ್ಯಾಕ್ ಆಗುತ್ತೆ ಆ್ಯಂಡ್ ದಿಸ್ ಈಸ್ ಫಾಸ್ಟ್ ಸ್ಟೆಪ್ ಸೊ ಈ ಎಚ್ ಮೈನಸ್ ಇಲ್ಲಿಗೆ ಅಟ್ಯಾಕ್ ಮಾಡುತ್ತೆ ಕಾರ್ಬೋ ಕ್ಯಾಟಯಾನ್ ಸೊ ಈಗೇನು ಫಾರ್ಮೇಷನ್ ಆಗುತ್ತೆ ನೋಡಿ ಪ್ರಾಡಕ್ಟು ಸಿ ಹೆಚ್ ತ್ರೀ ತ್ರೈಸ್ ಸಿ ಓ ಹೆಚ್ ಫಾರ್ಮೇಷನ್ ಆಯಿತು ದಿಸ್ ಈಸ್ ನಥಿಂಗ್ ಬಟ್ ದ ಡಿಸೈರ್ಡ್ ಪ್ರಾಡಕ್ಟ್ ನೋಡಿ ಟರ್ಷರಿ ಬ್ಯೂಟಲ್ ಬ್ರೊಮೈಡ್ ಇತ್ತ ಇಲ್ಲಿ ಟಶ್ಚರಿ ಬ್ಯೂಟಲ್ ಬ್ರೊಮೈಡ್ ತೊಗೊಂಡಿದ್ದೀನ ಈ ಟರ್ಶರಿ ಬ್ಯೂಟಲ್ ಹೈಡ್ರಾಕ್ಸೈಡ್ ಹೈಡ್ರಾಕ್ಸೈಡ ಜೊತೆ ರಿಯಾಕ್ಟ್ ಆದರೆ ಫೈನಲ್ ಪ್ರಾಡಕ್ಟ್ ಏನು ಬರ್ತಾ ಇದೆ ಟರ್ಷರಿ ಬ್ಯೂಟಲ್ ಆಲ್ಕೋಹಾಲ್ ಬರ್ತಾ ಇದೆ

सो फास्ट स्टेपल फार्मेशन आशरीब्यूटल आलोहल फार्मेशन आगे लेसन टू ना स्लो स्टेप इसवे रेट डिटर्मिंग स्टेप इली एर स्टेपल या स्टेप। स्टेपू स्टेपोन स्लो स्टे सो स्लो स्टेपल नोटी इफ्टु रईट रेट एक्सप्रेसन सो रेट आफ् दिसन इसटी प्रपोर्शनल टू ओनली वन आफ द रियाक्टेंट दट रियाक्टेंट इसी थ्रई सी बी आर् Concentration of tertiary butyl bromide matra depend agate. Therefore, order of the reaction is equal to 1. Therefore, Sn1 reaction always follows first order kinetics. Order and the definition in L So, order is nothing but the sum of powers of concentration terms in an experimentally determined rate equation. So, experimentally determined rate equation one do rate which is directly proportional to ಕಾನ್ಸಂಟ್ರೇಷನ್ ಆಫ್ ಟರ್ಷರಿ ಬ್ಯೂಟಲ್ ಬ್ರೋಮೈಡ್ ಸೊ ಇದೆಷ್ಟಿದೆ ಒಂದಿದೆ ಹೆನ್ಸ್ ಆರ್ಡರ್ ಇಸ್ ನಥಿಂಗ್ ಬಟ್ ಒನ್ ಸೊ ಎಸ್ ಎನ್ ಟು ರಿಯಾಕ್ಷನ್ ಅನ್ನೋ ಹೇಳಿದೆ ಎಸ್ ಎನ್ ಟು ಇಸ್ ಅನ್ ಎಕ್ಸಾಂಪಲ್ ಆಫ್ ಇನ್ವರ್ಷನ್ ಆಫ್ ಕಾನ್ಫಿಗುರೇಷನ್ ಅಂತ ಹೇಳಿದೆ ಬಟ್ ಎಸ್ ಎನ್ ಒನ್ ರಿಯಾಕ್ಷನ್ ಇಸ್ ಅನ್ ಎಕ್ಸಾಂಪಲ್ ಆಫ್ ರಿಟೆನ್ಷನ್ ಆಫ್ ಕಾನ್ಫಿಗುರೇಷನ್ ಇಲ್ಲಿ ಯಾವ ಪೊಸಿಷನ್ನಲ್ಲಿ ಬಿ ಆರ್ ಇತ್ತು ಸೇಮ್ ಪೊಸಿಷನ್ ನಮ್ಗೆ ಯಾವ ಮಲ್ಲಿಕಿಲ್ ಬರ್ತಾ ಇದೆ ಒಚ್ ಬರ್ತಾ ಇದೆ ದರ್ ಫೋರ್ ದಿಸ್ ಇಸ್ ರಿಟೆನ್ಷನ್ ಆಫ್ ಕಾನ್ಫಿಗುರೇಷನ್ ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್ ಎಸ್ ಎನ್ ಒನ್ ಎಸ್ ಎನ್ ಟು ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್ ನಿಮಗೆ ಸೊ ಎರಡು ರಿಯಾಕ್ಷನಲ್ಲಿ ಯಾವುದಾದ್ರೂ ಒಂದು ರಿಯಾಕ್ಷನ್ ಅಲಾಂಗ್ ವಿತ್ ಮೆಕ್ಯಾನಿಸಮ್ ಬರೀರಿ ಅಂತ ಸ್ಟ್ರೆಸ್ ಮಾಡಿ ರಿಪೀಟ್ ಆ್ಯಂಡ್ ರಿಪೀಟಾಗಿ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ ಎಸ್ ಎನ್ ಒನ್ ಎಸ್ ಎನ್ ಟೂನ ವಿತೌಟ್ ಮೀಸ್ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಕ್ಲಿಯರ್ ಸೊ ಎಸ್ ಎನ್ ಒನ್ ಅನ್ ಎಸ್ ಎನ್ ಟು ರಿಯಾಕ್ಷನ್ ಸೊ ಈ ಚಾಪ್ಟರ್ಸಲ್ಲಿ ಎಸ್ ಎನ್ ಟು ಎಸ್ ಎನ್ ಒನ್ ಮತ್ತು ರಿಯಾಕ್ಷನ್ ಆದಮೇಲೆ ಇನ್ನೂ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಯಾವುದಿದೆ ಹಾಗೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಡಿಸ್ಕಸ್ ಮಾಡೋದಾದರೆ ಒಂದು ತ್ರೀ ರಿಯಾಕ್ಷನ್ಸ್ ಇದೆ ಕೇಳಿದಿರ ಅಲ್ವಾ ಉಡ್ಸ್ ರಿಯಾಕ್ಷನ್ ವುಡ್ಸ್ ಫಿಟ್ಟಿಗೆ ರಿಯಾಕ್ಷನ್ ಮತ್ತು ಫಿಟ್ಟಿಗೆ ರಿಯಾಕ್ಷನ್ಸ್ ಅಂತ ತ್ರೀ ರಿಯಾಕ್ಷನ್ಸ್ ಇದೆ ನಾನು ಹುಡ್ಸ್ ರಿಯಾಕ್ಷನ್ ಫಿಟ್ಟಿಗೆ ರಿಯಾಕ್ಷನ್ ವುಡ್ಸ್ ಫಿಟ್ಟಿಗೆ ರಿಯಾಕ್ಷನಲ್ಲಿ ಏನು ಪ್ರಿಪೇರ್ ಮಾಡ್ತೀವಿ ಲೈಕ್ ಏನಾಗುತ್ತೆ ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ ನಾನು ಫಸ್ಟು ವುಡ್ಸ್ ರಿಯಾಕ್ಷನ್ ತೊಗೊತಿದ್ದೀನಿ ಓಕೆ ದೆನ್ ವಾಟ್ ಈಸ್ ವುಡ್ಸ್ ರಿಯಾಕ್ಷನ್ ಸೊ ಆಲ್ಕಲ್ ಹ್ಯಾಲೈಡ್ ಮಾಲಿಕ್ಯೂಲ್ನ ಸೋಡಿಯಮ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಟ್ರೀಟ್ ಮಾಡಿದ್ರೆ ಹೈಯರ್ ಹೈಡ್ರೋಕಾರ್ಬನ್ಸ್ ಬರುತ್ತೆ

ड्रई ईथर <laughs> जो ऐन ना ट्रीटमें इश्केपत्त सो इसमूवल नो प्राडक्ट नमें आर आर् प्लस टू एन ए एक्स फॉर्म दिसज वाट वी काल हाइड्रो कार्बन एंड रिएक्शन इस एग्जांपल, लेट मी कंसीडर

ಸೊ ಉಡ್ಸ್ ರಿಯಾಕ್ಷನ್ ಆದ ತಕ್ಷಣ ಬಂದಿರೋ ಪ್ರಾಡಕ್ಟ್ ನಮಗೇನು ಈಥೇನ್ ಸೊ ಇಲ್ಲಿ ನಂಬರ್ ಆಫ್ ಕಾರ್ಬನ್ ಐಟಮ್ ಚೆಕ್ ಮಾಡಿ ರಿಯಾಕ್ಟೆಂಟಿಗೆ ಕಂಪೇರ್ ಮಾಡಿದ್ರೆ ಪ್ರಾಡಕ್ಟಲ್ಲಿ ನಂಬರ್ ಆಫ್ ಕಾರ್ಬನ್ ಐಟಮ್ ಏನಾಯಿತು ಜಾಸ್ತಿ ಆಗಿದೆ ಸೊ ದಟ್ ಈಸ್ ವೈ ಐ ಕಾಲ್ ಡಿಸ್ಚಾರ್ಜ್ ಹೈಯರ್ ಕಾರ್ಬನ್ಸ್ ನಾವು ರಿಯಾಕ್ಟೆಂಟಲ್ಲಿ ತ್ರೀ ತೊಗೊಂಡ್ರೆ ಪ್ರಾಡಕ್ಟಲ್ಲಿ ಸಿಕ್ಸ್ ಕಾರ್ಬನ್ ಬರುತ್ತೆ ರಿಯಾಕ್ಟೆಂಟಲ್ ಟು ತೊಗೊಂಡ್ರೆ ಪ್ರಾಡಕ್ಟಲ್ಲಿ ಫೋರ್ ಕಾರ್ಬನ್ ಐಟಮ್ಸ್ ಬರುತ್ತೆ ಸೊ ದಿಸ್ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ಉಡ್ಸ್ ರಿಯಾಕ್ಷನ್ ಸೊ ವಾಟ್ ಈಸ್ ವುಡ್ಸ್ ರಿಯಾಕ್ಷನ್ ಆಲ್ಕಲ್ಹಾಲೈಟ್ಸ್ When treated with sodium in presence of dry ether, it gives hydrocarbons with the loss of sodium halide that is NaX and this reaction is known as Wood's reaction. So, next one is Fittig reaction ok. Then what is Fittig reaction? Wood's reaction is the same Fittig reaction, but one small change Agate. ಇಲ್ಲಿ ನಾನು ಹ್ಯಾಲೋ ಆಲ್ಕೆನ್ ತೊಗೊಂಡಿದ್ದೀನಿ ಇಲ್ಲಿ ಹ್ಯಾಲೋ ಅರಿನ್ಸ್ ತೊಗೊತೀನಿ ನಥಿಂಗ್ ಬಟ್ ಅರೈಲ್ ಹ್ಯಾಲೆಡ್ಸ್ ಕನ್ಸಿಡರ್ ಮಾಡ್ತೀನಿ ಸೊ ನಾನು ಡೈರೆಕ್ಟಾಗಿ ಬರ್ಕೊತೀನಿ ನೋಡಿ ಟೂ ಮೋಲ್ಸ್ ಆಫ್ ಹ್ಯಾಲೋ ಅರಿಂಗ್ಸ್ ತೊಗೊಂಡು ಜೊತೆ ಟ್ರೀಟ್ ಮಾಡ್ತಾಯಿದ್ದೀವಿ ಸೋಡಿಯಂ ಜೊತೆ ಇನ್ ಪ್ರೆಸೆನ್ಸ್ ಆಫ್ ಏನು ಡ್ರೈ ಈ ಥರ ಏನಾದರೂ ಟ್ರೀಟ್ ಮಾಡಿದ್ರೆ ಸೊ ಏನು ಎಸ್ಕೇಪ್ ಆಗುತ್ತೆ एनएक्स एलिमिनेट 하게ते सो प्रोडक्ट ई तरह भरते दिस इज व्हाट वी कॉल टर्स डाइफिनाइल सो वुड्स रिएक्शन ले हेलो अल्केन्स फिद रिएक्शन ले हेलोरीन व्हेन टू मोल्स ऑफ हेलोरीन दैट इज एराइल हैलाइड व्हेन ट्रीटेड विथ सोडियम

Along with the formation of 2 NaBr, and this reaction is called as Fittig reaction. Clear? So, Woods reactionally, aryl halides, sodium in presence of dry ether to form hydrocarbons. Fittig reactionally, aryl halides in presence of sodium with dry ether to form joint aryls, nothing but diphenyl. This reaction is Fittig, and this one is Woods reaction. In you know the reaction, what is the other? ಹುಡ್ಸ್ ಆಯಿತು ಫಿಟ್ಟಿಗ್ ಆಯಿತು ಇನ್ನೊಂದು ಮಿಕ್ಸ್ ರಿಯಾಕ್ಷನ್ ಬರುತ್ತೆ ನೋಡಿ ಹೇಳಿ ಉಡ್ಸ್ ಫಿಟ್ಟಿಗ್ ರಿಯಾಕ್ಷನ್ ಸೊ ಉಡ್ಸ್ ಫಿಟ್ಟಿಗೆ ರಿಯಾಕ್ಷನಲ್ಲಿ ಏನಾಗುತ್ತೆ ನೀವು ಯೋಚನೆ ಮಾಡ್ಬೋದು ಉಡ್ಸ್ ರಿಯಾಕ್ಷನಲ್ಲಿ ಆಲ್ಕೈಲ್ ಹ್ಯಾಲೆಟ್ ತೊಗೊಂಡೆ ಫಿಟ್ಟಿಗ್ ರಿಯಾಕ್ಷನಲ್ಲಿ ಅರೈಲ್ ಹ್ಯಾಲೆಟ್ಸ್ ತೊಗೊಂಡ್ರೆ ಉಟ್ಸ್ ಫಿಟ್ಟಿಗೆ ರಿಯಾಕ್ಷನಲ್ಲಿ ಏನಾಗುತ್ತೆ ಸೊ ಉಟ್ಸ್ ಫಿಟ್ಟಿಗೆ ರಿಯಾಕ್ಷನಲ್ಲಿ ನಾವೇನು ಡಿಸ್ಕಸ್ ಮಾಡ್ಬೋದು ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ ನಿಮಗೆ ನಾನು ಏನು ಡಿಸ್ಕಸ್ ಮಾಡ್ತಾಯಿದ್ದೀನಿ ಈಗ ಉಡ್ಸ್ ಫಿಟ್ಟಿಗ್ ರಿಯಾಕ್ಷನ್ ಡಿಸ್ಕಸ್ ಮಾಡ್ತಾ ಸೊ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನಲ್ಲಿ ಇದೇನು ಹೇಳಿ ಬೆನ್ಝೀನ್ ಎಕ್ಸ್ ಬರಿತಾ ಇದ್ದೀನಿ ಅಂದರೆ ದಿಸ್ ಈಸ್ ಆರ್ ಐಲ್ ಹ್ಯಾಲೈಡ್ ಓಕೆ ಆರ್ ಐಲ್ ಹ್ಯಾಲೈಡ್ ಯಾವ್ದು ರೀತಿಯ ಟ್ರೀಟ್ ಇದ್ದೀನಿ ಸೋಡಿಯಮ್ ದೆನ್ ಐ ಮೋನ್ ಟು ಕನ್ಸಿಡರ್ ಆರ್ ಎಕ್ಸ್ ಅಲ್ಲ ಯೋಚನೆ ಮಾಡ್ತಾಯಿದ್ದೀರಾ ತಾನೇ ಸರ್ ಎರಡು ಅರೈಲ್ ಹ್ಯಾಲೆಟ್ ತೊಗೋಬೇಕಿತ್ತು ಇಲ್ಲ ಎರಡು ಆಲ್ಕಲ್ ಹ್ಯಾಲೆಟ್ ತೊಗೋಬೇಕಿತ್ತು ಅಂತ ಎರಡು ಆಲ್ಕಲ್ ಹ್ಯಾಲೆಟ್ ತೊಗೊಂಡ್ರೆ ಅದು ವುಡ್ಸ್ ರಿಯಾಕ್ಷನ್ ಎರಡು ಅರೈಲ್ ಹ್ಯಾಲೆಟ್ಸ್ ತೊಗೊಂಡ್ರೆ ಅದು ಫಿಟ್ಟಿಗ್ ರಿಯಾಕ್ಷನ್ ಒಂದು ಅರೈಲ್ ಹ್ಯಾಲೈಡ್ ಮತ್ತು ಒಂದು ಆಲ್ಕಲ್ ಹ್ಯಾಲೆಟ್ ತೊಗೊಂಡ್ರೆ ಅದು ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್ ಸೊ ಅರೈಲ್ ಹ್ಯಾಲೈಡ್ ಆಲ್ಕಲ್ ಹ್ಯಾಲೈಡ್ ವಿತ್ ಸೋಡಿಯಮ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್ ಅಗೇನ್ ಎನ್ ಎಕ್ಸ್ ಸೆಲೆಮೇಟ್ ಆಗಿ ವಿ ಎಂಡ್ ಅಪ್ ವಿತ್ಸ್ ಏನು ಬರುತ್ತೆ ನೋಡಿ ई पोजिशन आर्थ एन ए एक्श निगेन बता आल बेजीन बरत है दिस टाइप आफ् रियान इस नथिंग बट वुड्स फिटिग रियाक्षन क्लियर एक्सापल तोना सो गोई टू ब्रोमो टे ब्रोमोबेजी ब्रोमोबेन्जी यीट सोडियम प्लस आल आलर्ट तक कन्सिडर ब्रोमो मीथेन इन प्रेसेंस आफ ये हीटू ई ताीटू सो इलेमेट आगते नो सो एन फार्मेशन आगते हई प्लस युद्ध बरते हे थ्री बे प्लस टू मोल एन ए बी आर् फॉर्म, नथिंग बट मीथाइल बेंजीन ವಾಟ್ ವಿ ಕಾಲ್ ಟ್ಯಾಸ್ ಟಾಲಿಂಗ್ ದಿಸ್ ರಿಯಾಕ್ಷನ್ ಈಸ್ ಕಾರ್ಡ್ ಯಾವ ರಿಯಾಕ್ಷನ್ ಅಂತ ಹೇಳಿದೆ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್ ಕ್ಲಿಯರ್ ಸೊ ವುಡ್ಸ್ ರಿಯಾಕ್ಷನ್ ಫಿಟ್ಟಿಗ್ ರಿಯಾಕ್ಷನ್ ಉಡ್ಸ್ ಫಿಟ್ಟಿಗ್ ರಿಯಾಕ್ಷನ್ ಸೊ ಇವತ್ತೆಲ್ಲ ನಾವೇನು ಡಿಸ್ಕಸ್ ಮಾಡಿದ್ವಿ ಇವತ್ತಿನ ಕ್ಲಾಸಲ್ಲಿ ಸೊ ಫಸ್ಟ್ ಒಂದು ನಾವು ಡಿಸ್ಕಸ್ ಮಾಡಿದ್ದು ಎಸ್ ಎನ್ ಒನ್ ರಿಯಾಕ್ಷನ್ ಸೊ ಎಸ್ ಎನ್ ಒನ್ ರಿಯಾಕ್ಷನ್ ಅಲಾಂಗ್ ವಿತ್ ಮೆಕ್ಯಾನಿಸಮ್ ಎಸ್ ಎನ್ ಟು ರಿಯಾಕ್ಷನ್ ಅಲಾಂಗ್ ವಿತ್ ಇಟ್ಸ್ ಮೆಕ್ಯಾನಿಸಮ್ ದೆನ್ ವಿ ಡಿಸ್ಕಸ್ಡ್ ಉಡ್ಸ್ ರಿಯಾಕ್ಷನ್ ಫಿಟ್ಟಿಗ್ ರಿಯಾಕ್ಷನ್ ಆಸ್ ವೆಲ್ ಆಸ್ ವುಡ್ಸ್ ಫಿಟ್ಟಿಗ್ ರಿಯಾಕ್ಷನ್ ಕ್ಲಿಯರ್ ಅರ್ಥ ಆಗಿದೆ ಅಲ್ವಾ ಸೊ ನೆಕ್ಸ್ಟ್ ನಾವು ಇನ್ನೊಂದು ಇಂಪಾರ್ಟೆಂಟ್ ರಿಯಾಕ್ಷನ್ ಇದೆ ಆ ಇಂಪಾರ್ಟೆಂಟ್ ರಿಯಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡುವ ಸೊ ಗ್ರಿಗ್ನಾಟ್ಸ್ ರಿಯೇಜೆಂಟ್ ಅಂತ ಒಂದು ರಿಯೇಜೆಂಟ್ ಇದೆ ಕೇಳಿರ್ತೀರ ಅಲ್ವಾ ಸೊ ಯೂಶ್ವಲಿ ನಾನು ಕ್ಲಾಸಲ್ಲಿ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರ್ತೀನಿ ನೀವು ಅಡ್ವರ್ಟೈಸ್ಮೆಂಟಲ್ಲಿ ನೋಡ್ತಾ ಇರ್ತೀರಾ ಫೈ ಪ್ರಾಬ್ಲಮ್ಸ್ ಒನ್ ಸೊಲ್ಯೂಷನ್ ಕೇಳಿದ್ದೀರಾ ಅಲ್ವಾ ಐ ತಿಂಕ್ ಯಾವುದೋ ಒಂದು ಬ್ಯೂಟಿ ಪ್ರಾಡಕ್ಟಲ್ಲಿ ಹೇಳ್ತಾ ಇರ್ತಾನೆ ಫೈವ್ ಪ್ರಾಬ್ಲಮ್ಸ್ ಒನ್ ಸೊಲ್ಯೂಷನ್ ಅಂತ ಅದೇ ಥರ ನಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಫೈವ್ ಪ್ರಾಬ್ಲಮ್ಸ್ ಒನ್ ಸೊಲ್ಯೂಷನ್ಗೆ ನಾವು ಗ್ರಿಗ್ನಾಟ್ಸ್ ರಿಯೇಜೆಂಟ್ ಅಂತ ಕರಿತೀನಿ ಯಾಕೆ ಸೊ ಗ್ರಿಗ್ನಾಟ್ಸ್ ರಿಯೇಜೆಂಟ್ ಯೂಸ್ ಮಾಡಿಕೊಂಡು ಆಲ್ಕೋಹಾಲ್ಸು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಈ ಥರ ಡಿಫ್ರೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ನ ಪ್ರಿಪೇರ್ ಮಾಡ್ಬೋದು ಸೊ ಅದಕ್ಕೆ ಯೂಶಲಿ ನಾವು ಅದನ್ನು ಫೈವ್ ಪ್ರಾಬ್ಲಮ್ಸ್ ಒನ್ ಸೊಲ್ಯೂಷನ್ ಫಾರ್ ದ ಪ್ರಿಪ್ರೇಷನ್ ಆಫ್ ಫೈವ್ ಡಿಫ್ರೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ವಿ ಆರ್ ಯೂಸಿಂಗ್ ಓನ್ಲಿ ಒನ್ ರಿಯೇಜೆಂಟ್ ದಟ್ ರಿಯೇಜೆಂಟ್ ಈಸ್ ನಥಿಂಗ್ ಬಟ್ ಯಾವುದು ಗ್ರಿಗ್ನಾಟ್ಸ್ ರಿಯೇಜೆಂಟ್ ಯೂಸ್ ಮಾಡ್ತೀವಿ ಸೊ ಗ್ರಿಗ್ನಾಟ್ ರಿಯೇಜೆಂಟ್ ಹೇಗೆ ಪ್ರಿಪೇರ್ ಆಗುತ್ತೆ ಅಂದರೆ ಬೈ ದ ರಿಯಾಕ್ಷನ್ ವಿತ್ಸ್ ಮೆಟಲ್ ಓಕೆ ಸೊ ರಿಯಾಕ್ಷನ್ ವಿತ್ ಮೆಟಲಲ್ಲಿ ಏನಾಗತ್ತೆ ಸೊ ಲೆಟ್ ಮಿ ಕನ್ಸಿಡರ್ ಸಿ ಎಚ್ ತ್ರೀ ಸಿ ಎಚ್ ಟೂ ಬಿ ಆರ್ ದಿಸ್ ಈಸ್ ಬ್ರೋಮೋ ಈಥೇನ್ ಸೊ ಬ್ರೋಮೋ ಈಥೇನ್ ವಾಲಿಕ್ಯೂಲ್ನ ಮೆಟಲ್ಸ್ ಲೈಕ್ ಮೆಗ್ನೀಷಿಯಮ್ ಜೊತೆ ಏನಾದರೂ ಟ್ರೀಟ್ ಮಾಡಿದ್ರೆ इन प्रसन्स आफ्ईथर् सो इलेन कर्बन हैलोडि नथिंग बट कर्बन हॉजन बाॉंडलीक्यूलाइली रियाक्टिव मेटल मेग्निशियम जो ना ट्रीटमीशियम इनसर्ट आगते सो प्राडक्टेन नोड़ी सिम जी बी आर्जेली मेटल टू कॉबन बॉंड फार्मेशन आगते दिस सी एच थ्री सिूद इथैल यम जी मैग्निशियम बीस नथिंग बट इज़ फॉर्म्ड. सो सोथल मैग्नीशियम ब्रोमाइड ना जनरल आगे नथिंग बट एनी आल ग्रुप, यम जी मेटल ग्रूप वेर्स एक्स रेप्रसेंट्स एनी हलोजन ಸೊ ಆರ್ ಎಂ ಜಿ ಎಕ್ಸ್ ನಾನು ಆಲ್ಕೈಲ್ ಮೆಗ್ನೀಷಿಯಮ್ ಹ್ಯಾಲೈಡ್ ಅಂತ ಕರಿತೀನಿ ಈ ಆಲ್ಕೈಲ್ ಮೆಗ್ನೀಶಿಯಂ ಹ್ಯಾಲೈಡ್ ಎಲ್ಲ ನಾನು ಹೇಳಿದಾಗೆ ಸೊ ಕಾರ್ಬನ್ ಟು ಮೆಟಲ್ ಬಾಂಡ್ ಫಾರ್ಮೇಶನ್ ಆಗುತ್ತೆ ಸೊ ದ ಕಾಂಪೌಂಡ್ಸ್ ವಿಚ್ ಆರ್ ಹ್ಯಾವಿಂಗ್ ಕಾರ್ಬನ್ ಟು ಮೆಟಲ್ ವಿ ಕಾಲ್ಟ್ ಆಸ್ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ಸ್ ಏನಂತ ಕರಿತೀವಿ ಸ್ಟೂಡೆಂಟ್ಸ್ ನಾವು ಅದನ್ನು आर्ग्यनो मेटली का कामपोंड करतनी दोज आर्ग्यनो मेटालिक का कामपोंडर नथिंग बट ग्रिग्ना रियाजेंट वॉट ग्रिग्ना रिजेंट अर्थ आदि सो आर्ग्यनो मेटालिक का कांपोंडर नथिंग बट ग्रिग्ना रिएजेंट विच आर् हविंग कॉबन टू मेटल बॉंड सो इवती क्लासली ना तुम इंपारटेंट रियानस एस एन वन एस एंड टू वु फिट वु ಅಂಡ್ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್ ವಿತ್ ಮೆಟಲ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಇದೆಲ್ಲದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸೊ ಮುಂದಿನ ಕ್ಲಾಸಲ್ಲಿ ಮತ್ತಷ್ಟು ವಿಚಾರಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಸೊ ಅಲ್ಲಿವರೆಗೂ ಶರಣು ಶರಣಾರ್ಥಿ ಶ್ರೀ ಗುರು ಸ್ಟಡಿ ಸೆಂಟರ್ ಸಿಡೇದಹಳ್ಳಿ ಬೆಂಗಳೂರು ದೂರವಾಣಿ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಫೋರ್ ಸೆವೆನ್ ಸೆವೆನ್ ಫೋರ್ ಝೀರೋ ಫೋರ್ ज्ञानदीप